ನಮಸ್ಕಾರ ಎಲ್ಲರಿಗೂ ಇಂದು ನಾನು ನಿಮಗೆ ಪರಿಚಯ ಮಾಡಿಸತಕ್ಕಂಥ ಒಂದು ಸ್ಥಳ ವಾಣಿ ವಿಲಾಸ ಸಾಗರ ಅಥವಾ ಮಾರಿಕಣ್ಮೆ ಡ್ಯಾಮ್ ವಿಶೇಷ ಏನಪ್ಪ ಅಂದರೆ ಈ ಒಂದು ಮಾರಿಕಣಮೆ ಸಾವಿರದ ಎಂಟುನೂರ ತೊಂಬತ್ತೆಂಟು ಆಗಸ್ಟ್ರಲ್ಲಿ ಪ್ರಾರಂಭ ಮಾಡ್ತಾರೆ ಹಾಗೆಯೇ ಆಗಸ್ಟ್ ಸಾವಿರದ ಒಂಬೈನೂರ ಏಳರಲ್ಲಿ ಕಂಪ್ಲೀಟ್ ಆಗುತ್ತೆ ಒಟ್ಟು ಒಂಬತ್ತು ವರ್ಷಗಳನ್ನು ಈ ಒಂದು ಡ್ಯಾಮನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಒಂದು ಡ್ಯಾಮು ಕೆ ಆರ್ ಎಸ್ಗಿಂತಲೂ ಎತ್ತರದಲ್ಲಿ ತುಂಬ ದೊಡ್ಡದು ಹಾಗೆಯೇ ಈ ಒಂದು ಬ್ಯಾಕ್ ವಾಟರ್ ಅಂತ ಏನು ಕರಿತೀವಿ ಇದು ಭಾಳಷ್ಟು ಹಿನ್ನೀರನ್ನು ಒಂದು ಒಂದು ಮೂವತ್ತೈದು ಕಿಲೋಮೀಟರ್ಗೂ ಹೆಚ್ಚು ದೂರ ಹಿನ್ನೀರನ್ನು ಹೊಂದಿರತಕ್ಕಂಥ ಒಂದು ಡ್ಯಾಮ್ ಇದಾಗಿದೆ ಹಾಗೆಯೇ ಎರಡು ಗುಡ್ಡಗಳಿಗೆ ಈ ಒಂದು ಅಡ್ಡಲಾಗಿ ಕಟ್ಟಲಾಗಿ ಸಾಕಷ್ಟು ನೀರನ್ನು ಸ್ಟೋರೇಜ್ ಮಾಡಿ ಇಲ್ಲಿ ರೈತರಿಗೆ ಹಾಗೆ ಇರಿಗೇಷನ್ಗೆ ಕುಡಿಯೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಹಾಗೆಯೇ ಇಲ್ಲಿನ ಈ ಒಂದು ವೇದಾವತಿ ನದಿಗೆ ನೀರಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ವೇದಾವತಿ ನದಿ ಇದು ಕಲ್ಲತ್ತಿಗಿರಿಯಲ್ಲಿ ಹುಟ್ಟಿ ಬರ್ತದೆ ಹಾಗೆ ಆ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿರತಕ್ಕಂಥ ಒಂದು ಡ್ಯಾಮು ಹಾಗೆಯೇ ಈ ಒಂದು ಸ್ಥಳ ತುಂಬ ನೋಡಲು ಸುಂದರ ಹಾಗೂ ಫೋಟೋಶೂಟ್ಗೆ ಶೂಟ್ಗೆ ಹೇಳಿ ಮಾಡಿಸಿದ ಒಂದು ಜಾಗ ಹಾಗೆಯೇ ಇದು ನಲವತ್ತು ವರ್ಷಗಳ ಹಿಂದೆ ತುಂಬಿತ್ತು ಇದರ ಒಂದು ಕೆಪಾಸಿಟಿ ಅಷ್ಟು ನೂರ ಮೂವತ್ತೈದು ಅಡಿಗಳು ಇದು ತುಂಬೋದಕ್ಕೆ ಬೇಕಾಗುತ್ತದೆ ಹಾಗೆಯೇ ಈಗ ಪ್ರೆಸೆಂಟ್ ನೂರ ಇಪ್ಪತ್ತೊಂದು ಅಡಿ ಇದೆ ಏಕೆಂದರೆ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈ ಒಂದು ಡ್ಯಾಮು ಯಾವುದೇ ಸಮಯದಲ್ಲಿ ಬೇಕಾದ್ರೂ ತುಂಬೋದು ಹಾಗೆ ಇನ್ನು ಹತ್ತು ಅಡಿಗಳಷ್ಟು ಇನ್ನೂ ಬೇಕಿದೆ ಹಾಗಾಗಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಇದು ತುಂಬುವ ಚಾನ್ಸಸ್ ಧ್ಯಾಸ್ ಇದೆ ಒಂದು ನಲವತ್ತು ವರ್ಷಗಳ ಇತಿಹಾಸವನ್ನು ಮತ್ತೆ ಮರಳಿಕೊಳ್ಳುವಂಥ ಚಾನ್ಸ್ ಇದೆ ಹಾಗೆಯೇ ಒಂದು ದಿನದ ಒಂದು ಹೈಕಿಂಗ್ ಟ್ರೆಕ್ಕಿಂಗ್ ಕಾರ್ಯಕ್ರಮಕ್ಕೆ ಈ ಒಂದು ಸ್ಥಳ ಸೂಕ್ತವಾದ ಸ್ಥಳ ಅಂತಲೂ ಹೇಳ್ತಾರೆ ಹಾಗೆ ಫೋಟೋ ಶೂಟ್ಗೆ ಹೇಳಿ ಮಾಡಿಸಿದಂಥ ಜಾಗ ಹಲವಾರು ಪಿಕ್ಚರ್ಗಳನ್ನು ಸಹ ಇಲ್ಲಿ ತೆಗೆಯಲಾಗಿದೆ ಹಾಗೆಯೇ ಉಚ್ ಸುದೀಪ್ ಅವರವರ ನಟನೆಯ ಒಂದು ಉಚ್ಚ ಚಿತ್ರವನ್ನು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಶೂಟ್ ಮಾಡಲಾಗಿದೆ ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಯರ್ತಕ್ಕಂಥ ಕೃಷ್ಣ ಪಿಕ್ಚರ್ನೂ ಸಹ ಇಲ್ಲಿ ತೆಗೆದು ಹಲವಾರು ಚಿತ್ರಗಳನ್ನು ಇಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನು ಇಲ್ಲಿ ತೆಗೆಯಲಾಗಿದೆ ಹಾಗಾಗಿ ಸುತ್ತಮುತ್ತ ಇರ್ತಕ್ಕಂಥ ಚಿತ್ರದುರ್ಗ ಆಗಿರ್ಬೋದು ತುಮಕೂರು ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಸುತ್ತಮುತ್ತ ಕರ್ನಾಟಕದಂತೆ ಎಲ್ಲರೂ ಇಲ್ಲಿ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಇದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಇರ್ತಕ್ಕಂಥದ್ದು ಹಿರಿಯೂರಿನಿಂದ ಬಿ ಎಚ್ ಹೈವೇ ಇಪ್ಪತ್ತು ಕಿಲೋಮೀಟ್ರ್ ದೂರ ಹಾಗೆ ಚಿತ್ರದುರ್ಗದಿಂದ ಅರುವತ್ತು ಕಿಲೋಮೀಟ್ರ್ ದೂರ ಹಾಗೆಯೇ ತುಮಕೂರಿನಿಂದ ತು ನೂರ ಹತ್ತು ಕಿಲೋಮೀಟ್ರ್ ಹಾಗೆ ಬೆಂಗಳೂರಿಂದ ನೂರ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿರತಕ್ಕಂಥದ್ದು ಹಾಗೆಯೇ ಈ ಒಂದು ಇನ್ನೀರನ್ನು ನೋಡಬೇಕು ಅಂತಂತಂದರೆ ಹಾರನ ಕಡೆಗೆ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಆ ಗುಡ್ಡದ ಹಿಂಭಾಗದಲ್ಲಿ ಹೋದರೆ ಅಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಹಾಗೆಯೇ ಅಲ್ಲೇ ಒಂದು ಹಿನ್ನೀರನ್ನು ಸಹ ನೋಡ್ಬೋದು ಬ್ಯಾಕ್ ವಾಟರ್ ಬರ್ತಕ್ಕಂಥದ್ದು ಸ್ಟೋರ್ ಆಗಿರ್ತಕ್ಕಂಥ ನೀರನ್ನು ನೋಡ್ಬೋದು ಹಾಗೆಯೇ ಒಂದು ವಿಂಡ್ ಪವರ್ ಪ್ರಾಜೆಕ್ಟನ್ನ ಸಹ ಮಾಡಲಾಗಿದೆ ಇದಕ್ಕಿಂತ ಮುಖ್ಯವಾಗಿ ಏನು ಅಂತಂತಂದರೆ ಸ ಏನು ಯುವಕರನ್ನು ಆಕರ್ಷಿಸಲು ಜನರಲ್ ತಿಮ್ಮಯ್ಯ ಸಾಹಸ ಅಕಾಡೆಮಿ ಅವರಿಂದ ಒಂದು ಸಾಹಸ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗ್ತದೆ ಇಲ್ಲಿ ಒಂದು ಜನರಲ್ ತಿಮ್ಮಯ್ಯ ಸಾಹಸ ಜಲ ಸಾಹಸ ಕ್ರೀಡೆಗಳಲ್ಲಿ ಒಂದು ರಿವರ್ ರಾಫ್ಟಿಂಗ್ ಆಗಿರ್ಬೋದು ಕಯಾಕಿಂಗ್ ಆಗಿರ್ಬೋದು ಹಾಗೆಯೇ ಸರ್ಫಿಂಗ್ ಆಗಿರ್ಬೋದು ಒಂದು ವಾಟರ್ ಬೈಕ್ ರೈಡಿಂಗ್ ಆಗಿರ್ಬೋದು ಬನನ ರೈಡ್ ಆಗಿರ್ಬೋದು ಈ ಥರ ಹಲವಾರು ಸಾಹಸ ಒಂದು ವಾಟರ್ ಅಡ್ವೆಂಚರ್ ಸ್ಪೋರ್ಟ್ಸ್ನ ಇಲ್ಲಿ ಕಂಡಕ್ಟ್ ಮಾಡಲಾಗ್ತದೆ ಹಾಗೆಯೇ ಇಲ್ಲಿ ಯಾರು ಒಂದು ಸಾಹಸ ಚಿಡಗಳನ್ನು ಭಾಗವಹಿಸಬೇಕು ಅಂತಿರುವಂಥ ಟ್ರೆಕ್ಕಿಂಗು ಹೈಕಿಂಗು ಹಾಗೆಯೇ ಒಂದು ಮೌಂಟೇನಿಂಗ್ ಸೈಕ್ಲಿಂಗು ಸಹ ಇಲ್ಲಿ ಮಾಡಿಸಲಾಗ್ತದೆ ಒಂದು ತ್ರೀ ಡೇಸ್ ಕ್ಯಾಂಪ್ ಅಥವಾ ಫೈವ್ ಡೇಸ್ ಕ್ಯಾಂಪ್ ಥರ ಇಲ್ಲಿ ಆಯೋಜನೆ ಮಾಡಲಾಗ್ತದೆ ಉಳ್ಕೊಳ್ಳೋದಕ್ಕೂ ಸಹ ಎಲ್ಲ ವ್ಯವಸ್ಥೆಯನ್ನು ಜನರ ತಿಮ್ಮ ಸಾಹಸ ತಿಮ್ಮ ಅಕಾಡೆಮಿಯಿಂದ ಮಾಡಲಾಗಿದೆ ಹಾಗಾಗಿ ಈ ಒಂದು ಅನುಭವ ಎಲ್ಲರಿಗೂ ಸಿಗುತ್ತದೆ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಹೆಚ್ಚಿನ ಟ್ರೆಕ್ಕಿಂಗ್ ವಿಡಿಯೋ ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು